ಇವನು ಸ್ಯಾಂಟ್ರೋ ರವಿ ಅನ್ನೋನು ಇದಾನಲ್ಲ ಅವನು, ಅವನು ಏನು ಸ್ಯಾಂಟ್ರನ ಇಟ್ಕೊಂಡವನು, ಅದು ಏನು ಕಾರ್ಗೆರ್ ಶಿಫ್ಟ್ ಮಾಡ್ಕೊಂಬಿಟ್ನೋ ಏನೋ ಅವನು ಗೊತ್ತಿಲ್ಲ. ಅವನು ಅವನು ಸಿಕ್ಕಾಪಟ್ಟೆ ಕಳ್ಳಾಟ ಆಡ್ತಾ ಇದ್ದಾನೆ ಅವನು. ಈಗ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಅವನ ಹೆಸರು ಸ್ಯಾಂಟ್ರೋ ರವಿ ಇರ್ಬೋದು, ಅವನನ್ನು ಹುಡುಕೋದೆಲ್ಲ ಮರ್ಸಿಡಿಸು ಬೆಂಜ್ನಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಬಿ ಎಮ್ ಡಬ್ಲ್ಯೂನೆಲ್ಲ ಹುಡುಕ್ಬೇಕು. ಅವನು ಹೆಸರುನು ಚೇಂಜ್ ಮಾಡ್ಕೊಂಡಿರ್ತಾನೆ, ಅವನು ಯಾವತ್ತು ಲಾರಿಗೆರಿ ಹೆಸರು ಇಟ್ಕೊಂಬಿಟ್ಟನೇನೋ ಗೊತ್ತಿಲ್ಲ. ಅವನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಕರ್ನಾಟಕ ಕೇರಳದ ಗಡಿಯಲ್ಲೂ ಕೂಡ ಖಾಕಿ ಶೋಧವನ್ನು ನಡೆಸ್ತಾ ಇದೆ. ಹೈ ಫೈ ರೆಸಾರ್ಟ್ಗಳಲ್ಲಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರವಿಯ ಸ್ನೇಹಿತರನ್ನ ಪೊಲೀಸರು ಸಂಪರ್ಕಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ತಂಡವನ್ನ ರಚನೆ ಮಾಡಲಾಗಿದೆ. ಏಳೆಂಟು ಜಿಲ್ಲೆ ಪೊಲೀಸರಿಗೆ ಅಲರ್ಟ್ ಆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಂಥ ಪರಮ ಕಳ್ಳ ಇರ್ಬೇಕ್ರಿ ಅವನು? ಸುಮಾರು 15 ದಿನದಿಂದ ಸಿಕ್ಕಿಲ್ವಾ ಅಥವಾ ಏನು ಸಿಕ್ಕಿದ್ರೂನು ಅವನ ಹಿಡ್ಕೊಂಬಿಟ್ರೆ? ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಬೇರೆಯವ್ರದಲ್ಲೇ ಹೆಸರು ಬಂದುಬಿಡ್ತದೆ ಅಂತ ಏನಾದರೂ ಭಯವಾ ಏನೋ ಗೊತ್ತಿಲ್ಲ. ಯಾಕಂದರೆ ಫೂಟೇಜ್ಗಳು ಗಮನಿಸಿ ನೀವು, ಅವನು ಇಂಥವ್ರ ಜೊತೆ ಇಲ್ಲ ಅನ್ನೋ ಫೂಟೇಜೇ ಇಲ್ಲ. ಒಪ್ಕೊಳ್ಳೋಣ ಸರ್, ಯಾರೋ ಬಂದರು ಸೆಲ್ಫಿ ಕೊಡಿ ಅಂತಂದರು, ನಾವು ಫೋಟೋ ತಗೊಂಬಿಟ್ವಿ, ಏ ನಮ್ಮನ್ನೇನು ದೂರ ಬಿಡ್ತೀರಾ, ಆಯ್ತಪ್ಪ ನಾನು ಒಪ್ಕೋತೀನಿ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ರವಿ ಪತ್ತೆಗಾಗಿ ರಾಮನಗರ ಜಿಲ್ಲಾ ಪೊಲೀಸರು ಎಸ್ ಪಿ ಸಂತೋಷ್ ಬಾಬು ಅವರು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಒಬ್ಬರು DYSP, ಇಬ್ಬರು ಇನ್ಸ್ಪೆಕ್ಟ್ರು ಹಾಗೂ 5 ಕ್ರೈಮ್ ಪೊಲೀಸರ ತಂಡವನ್ನು ರಚಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಪೊಲೀಸರ ತಂಡ ಹುಡುಕಾಟ ನಡೆಸ್ತಾ ಇದೆ. ಪಾಪ ಪೊಲೀಸರು ಮಾಡ್ತಿದ್ದಾರೆ ಏನು, ಎಲ್ಲ ಪೊಲೀಸರೂನು ಯಾರೋ ಒಬ್ಬ ಈ DCPನೋ DYSPನೋ ಟ್ರಾನ್ಸ್ಫರ್ಗಾಗಿ ಕರೆ ಮಾಡಿದ್ದ ಆಡಿಯೋ ಕೇಳಿಸ್ಕೊಂಡ್ವಲ್ಲ ಅವನ ಥರ ಅಂತ ಅನ್ಕೊಂಬಿಡ್ಬೇಡಿ ನೀವು. ಭಾಳ ಒಳ್ಳೊಳ್ಳೆ ಪೊಲೀಸರು, ಭಾಳ ನಿಷ್ಠಾವಂತ ಪ್ರಾಮಾಣಿಕ ಪೊಲೀಸರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ಪಾಪ ನೋಡಿ ರಾಮನಗರ ಪೊಲೀಸರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ರೀ. ನಾನು ನಿಜವಾಗ್ಲೂ ಕೂಡ ರಾಮನಗರದ SP ಸಂತೋಷ್ ಬಾಬು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯು ಆರ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಸರ್. ಇವ್ರನ್ನ ಹುಡುಕಿ ಸರ್ ನೀವು, ಇವ್ರನ್ನ ಹೆಡಮುರಿ ಕಟ್ಟಿ ಸರ್, ಇವನನ್ನ ಹುಡುಕಿ ಸರ್ ನೀವು, ಇವನನ್ನು ಹೆಡಮುರಿ ಖಂಡಿತವಾಗ್ಲೂ ಕೂಡ ಕಟ್ತೀರಿ. ನೋ ಡೌಟ್ ಅಬೌಟ್ ಇಟ್ ಅಟ್ ಆಲ್, ಅಬ್ಸಲ್ಯೂಟ್ಲಿ. ಪ್ರಕರಣ ದಾಖಲಾಗಿ 10 ದಿನವಾದರೂ ಕೂಡ ಸ್ಯಾಂಟ್ರೋ ರವಿ ಇನ್ನೂ ಸಿಕ್ಕಿಲ್ಲ. ಮೈಸೂರು ಬೆಂಗಳೂರಿನಲ್ಲಿ ಅವನಿಗೋಸ್ಕರ ಹುಡುಕಾಟ ನಡೆಸಲಾಗ್ತಾ ಇದೆ. ಸ್ಯಾಂಟ್ರೋ ರವಿಯ ಹಣ ವ್ಯವಹಾರದ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಮೈಸೂರು ಬೆಂಗಳೂರಿನಲ್ಲಿ 2 ಬ್ಯಾಂಕ್ ಖಾತೆಗಳನ್ನು ರವಿ ಹೊಂದಿದ್ದಾನೆ. ಸ್ಯಾಂಟ್ರೋ ರವಿ ಹೊಂದಿರುವ ಲಾಕರ್ಗಳನ್ನು ಪೊಲೀಸರು ತಲಾಶ್ ಮಾಡಿದ್ದಾರೆ. RT ನಗರದಲ್ಲಿರುವ ರವಿ ಮನೆ ಮೇಲೆ ರೈಡ್ ಮಾಡಿ ಕೆಲ ದಾಖಲೆಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡಿದ್ದರು. ಕಾರ್ಯಪ್ರವೃತ್ತಿ ತಡವಾಗಿದ್ದು ಅಧಿಕಾರಿಗಳ ಕೆಲ ಲೋಪಗಳ ಬಗ್ಗೆ ಪ್ರಶ್ನಿಸಿ ಕ್ಲಾಸ್ ತಗೊಂಡಿದ್ದಾರೆ. ಅವನನ್ನು ಅರೆಸ್ಟ್ ಮಾಡಲೇಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಟ್ಯಾಸ್ಕ್ ಕೊಟ್ಟಿದ್ದಾರೆ. ಈ ನಡುವೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾನಂತೆ ಇವನು ಸ್ಯಾಂಟ್ರೋ ರವಿ. ದಿನಕ್ಕೊಂದು ಕಡೆ ಅಡುಗು ತಾಣಗಳನ್ನು ಬದಲಿಸ್ತಾ ಇದ್ದಾನೆ. ಇವನಿಗೆ ನಿರೀಕ್ಷಣಾ ಜಾಮೀನು ಬೇಕು ಇವನಿಗೆ. ಆಮೇಲೆ ಪೊಲೀಸರ ಕೈಗೆ ಸಿಗದೆ ನೇರವಾಗಿ ಶರಣಾಗತಿ ಆಗೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಫಾರ್ಚೂನರ್ ಕಾರ್ನಲ್ಲಿ ಬೇರೆ ಹೋಗಿದ್ದಾನಂತೆ. ಗೋವಾದವರೆಗೂ ಹೋಗಿ ಮತ್ತೆ ಬೆಂಗಳೂರು ಮಾರ್ಗದ ಕಡೆಗೆ ವಾಪಸ್ಸಾಗಿದ್ದಾನೆ. ಅವನು ಹೋಗಿರುವ ಫಾರ್ಚೂನರ್ ಕಾರು ಟೋಲ್ಗಳಲ್ಲಿ ರೆಕಾರ್ಡ್ ಆಗಿದೆ. ಆದರೆ ಗೋವಾದ ಕಡೆ ಹೋಗಿರೋ ಫಾರ್ಚೂನರು ರಿಟರ್ನ್ ಬಂದಿಲ್ಲ ಅಂತೆ. ಬೇರೆ ಕಾರು ಬಳಸಿ ಬೆಂಗಳೂರು ಮಾರ್ಗದ ಕಡೆಗೆ ಬಂದಿದ್ದಾನೆ ಅವನು ಅಂತ ಹೇಳಲಾಗ್ತಾ ಇದೆ. ಮೈಸೂರು ಮತ್ತು ಬೆಂಗಳೂರು ಎರಡೂ CCB ಟೀಮ್ಗಳಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 20 ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಲಾಶ್ ನಡೆಸ್ತಿದ್ದಾರೆ. ಮನೆ ನೋಡ್ರಿ ಹೆಂಗ್ ಕಟ್ಕೊಂಡವನು ಇವನು. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.